ಸರ್, ಯು ಆರ್ ಎ ಸೆಲ್ಫ್ ಮೇಡ್ ಮ್ಯಾನ್ ಆ್ಯಕ್ಚುಲಿ. ಲೆಟ್ ಮಿ ಟೆಲ್ ಯು, ಐ ಆಮ್ ಬಿಂಗ್ ವೆರಿ ಆನೆಸ್ಟ್ ವಿತ್ ಯು. ನಿಮ್ಮನ್ನು ಹೊಗಳಬೇಕು ಅಂತಲ್ಲ, ಅಥವಾ ನಿಮ್ಮನ್ನು ಟೀಕಿಸಬೇಕು ಅಂತಲ್ಲ, ಇಟ್ಸ್ ಅ ವೆರಿ ಕ್ಯಾಂಡಿಡ್ ಇಂಟರ್ವ್ಯೂ. ನಾನು ಎಲ್ಲ ಥರದ ಪ್ರಶ್ನೆಯೂ ಕೇಳ್ತಾ ಇದ್ದೀನಿ ನಿಮಗೆ. ಯು ಆರ್ ಎ ಸೆಲ್ಫ್ ಮೇಡ್ ಮ್ಯಾನ್. ಇಲ್ಲಿ ತನಕ ಬಂದು ರಾಜ್ಯದ ಉನ್ನತ ಚುಕ್ಕಾಣಿಯನ್ನು ಹಿಡಿದಿದ್ದೀರಲ್ಲ, ನಿಮ್ಗೆ ಎಷ್ಟು ತೃಪ್ತಿ ಇದೆ? ನೋಡಿ, ನೆನೆ ಅದ್ಯಾರೋ ಕುಮಾರಸ್ವಾಮಿ ಮಾತಾಡ್ದೆ ಅಂತ ಹೇಳ್ತಿರಲ್ಲ, ಪಾಪ ಬಿಡಿ, ಅವರೇನೋ ದೇವ್ರ ಮಕ್ಕಳು, ಅವರೆಲ್ಲ ಪ್ರೈಮ್ ಮಿನಿಸ್ಟರ್ ಮಕ್ಕಳು, ಚೀಫ್ ಮಿನಿಸ್ಟರ್ ಮಕ್ಕಳು. ನಾನು ರಾಮಕೃಷ್ಣ ಹೆಗಡೆ ಚೀಫ್ ಮಿನಿಸ್ಟರ್, ಕನಕ್ಪುರದಲ್ಲಿ ಟಿ ಎ ಪಿ ಸಿ ಎಮ್ ಎಸ್ ಎಲೆಕ್ಷನ್ ನಿಂತಿದ್ದವನು, ಜನರಲ್ ಎಲೆಕ್ಷನ್ಗೆ ಸ್ಟೂಡೆಂಟ್ ಪಾಲಿಟಿಕ್ಸ್ ಮಾಡ್ತಿದ್ದವನು ಚೀಫ್ ಮಿನಿಸ್ಟರ್ ಕಾನ್ಸ್ಟಿಟ್ಯೂನ್ಸಿಲಿ. ಕನಕ್ಪುರ ಚೀಫ್ ಮಿನಿಸ್ಟರ್ ಕಾನ್ಸ್ಟಿಟ್ಯೂನ್ಸಿ ಅದು, ವೆನ್ ಯು ವಾಸ್ ದಿ ಚೀಫ್ ಮಿನಿಸ್ಟರ್, ನಾನು ಮಾರ್ಕೆಟಿಂಗ್ ಸೊಸೈಟಿ ಎಲೆಕ್ಷನ್ ನಿಂತಿದ್ದವನು, ನಾನು ಎಲೆಕ್ಷನ್ ಗೆದ್ದಿದ್ದವ್ ನಾನು. 8 ಜನ ದಳದವ್ರು ಗೆದ್ದರು, 2 ನಾವು ಮಾತ್ರ ಗೆದ್ದೋ. ಹಂಗೆ ನಮ್ಮದು ಹೋರಾಟ ಮಾಡಿಕೊಂಡು ನಾವು ಗೆದ್ದುಕೊಂಡು ಬಂದಿದ್ದವನು, ವಿದ್ಯಾರ್ಥಿ ನಾಯಕ ಅನಿಸ್ಕೊಂಡವನು, ವಿದ್ಯಾರ್ಥಿ ಎಲೆಕ್ಷನ್ ನಿಂತವನು, ಯುವ ಸಂಘಟನೆಯಲ್ಲಿ ಬಂದವನು, ಚಳುವಳಿಗಳಲ್ಲಿ ಬಂದಂಥವ್ನು ನಾನು. ಅರ್ಥ ಆಯ್ತಾ? ನಾವು ಸುಮ್ಮನೆ ರಾಜಕೀಯದಲ್ಲಿ ಒಂದೇ ದಿನ ಯಾರ್ದೋ ಮಕ್ಕಳಂತ ಪ್ಯಾರಾಚೂಟಲ್ಲಿ ನಾವು ಬಂದವರಲ್ಲ. ನಾವೆಲ್ಲ ಈಗ ನೋಡಿ, ಬೆಳಗ್ಗೆ ಜಾವ 2 ಗಂಟೆ ಆಯಿತು, ತಿರ್ಗಾ 7 ಗಂಟೆ ಹೆಚ್ಚು ಆಯಿತು, ತಿರ್ಗಾ ಬೇರೆ ಬೇರೆ ಯಾವು ಇವು ಫೋನ್ಸು ಮಾತಾಡಬೇಕು, ಥ್ರೋಡ್ ಸ್ಟೇಟು ಏನೇನು ನಡೀತಾ ಇದೆ, ಏನೇನು ಪ್ರಾಬ್ಲಮ್ಮು, ನಾಮಿನೇಷನ್ ಯಾರು ಹಾಕಿದ್ದಾರೆ, ರೆಬಲ್ಗಳು ಯಾರು ಹಾಕಿದ್ದಾರೆ, ಯಾರು ತೆಗಿಸ್ಬೇಕು, ಏನು ಮಾಡಬೇಕು, ಯಾವ ಲೀಡ್ರ್ ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ, ಏನು ಹೋಗ್ತಾ ಇದ್ದಾರೆ, ನಮ್ಮ ಕಾರ್ಯಕರ್ತರಿಗೇನು, ಕಾರ್ಯಕರ್ತರಿಗೇನು ರೆಸ್ಪಾನ್ಸಿಬಿಲಿಟಿ, ಈ ಗ್ಯಾರಂಟಿ ಕಾರ್ಡ್ ಪ್ರಿಂಟ್ ಆಗಬೇಕು, ಇದರಲ್ಲಿ ಏನಾದ್ರು ಮಿಸ್ಟೇಕ್ಸ್ ಇದೆಯಾ ಅಂತ ನೋಡಬೇಕು. ಇವೆಲ್ಲ ಲಾಟ್ ಆಫ್ ಇಶ್ಯೂಸ್ ಆರ್ ದೇರ್. ಅದೇ 5 ಯೋಜನೆಗಳು, ಮಹಾಲಕ್ಷ್ಮಿ ಪ್ರತಿ ವರ್ಷಕ್ಕೆ 1 ಲಕ್ಷ, ಯುವ ಬೆಳಕು 1 ಲಕ್ಷ ವೇತನ, ಓಕೆ, ಬಹಳ ಕೆಲಸಗಳು ಮಾಡ್ತಾ ಇದ್ರಿ ಸರ್. ಇದರಲ್ಲಿ ಈ ಗೃಹಲಕ್ಷ್ಮಿ 2000 ನೀವು ರಾಷ್ಟ್ರಮಟ್ಟಕ್ಕೆ 1 ಲಕ್ಷಕ್ಕೆ ಮಹಾಲಕ್ಷ್ಮಿ ಅಂತ ಮಾಡಿದಿರಿ ಅಲ್ವಾ? ಚೆನ್ನಾಗಿದೆ, ಹೆಸರು ಚೆನ್ನಾಗಿದೆ, ಯೋಜನೆ ಕೂಡ ಚೆನ್ನಾಗಿದೆ. ಅಂದ್ರೆ ಏನಿದು, ಪ್ರತಿಯೊಬ್ಬ BPL ಕುಟುಂಬದ ಮಹಿಳೆಗೆ 1 ಲಕ್ಷ ಕೊಡೋದು ವರ್ಷಕ್ಕೆ? 1 ಲಕ್ಷ ಹೆಣ್ಮಕ್ಳಿಗೆ. ಈಗ ನಾವು 24,000 ನಾವು ಕೊಡ್ತಾ ಇದೀವಿ. ಸೆಂಟ್ರಲ್ ಗೌರ್ಮೆಂಟು ಈಗ ಕೆಲವು ದೇಶಗಳಲ್ಲಿ ಇದೆ ಈ ರೀತಿ, ನಮ್ಮ ಸೋಷಿಯಲ್ ಸೆಕ್ಯೂರಿಟಿ ಅಂತ ಇದೆ, ಆ ರೀತಿ ನಾವು 1 ಲಕ್ಷ ಹೆಣ್ಮಕ್ಳಿಗೆ ಕೊಡೋದು. BPL ಕಾರ್ಡ್ ಇರೋರ್ಗ ಅದನ್ನ ಪಾರ್ಟಿ ತೀರ್ಮಾನ ಮಾಡ್ತದೆ. ಈಗ BPL ಕಾರ್ಡ್ ಅಂತ ಬಂದ್ಬಿಟ್ರೆ ಏನಾಗ್ಬಿಡುತ್ತೆ, ಸುಮಾರು 30 ಲಕ್ಷ ಕೋಟಿ ಅಲ್ಲೇ ಆಗ್ಬಿಡುತ್ತೆ ಅಂತ. ನಮ್ಮ ಪಾರ್ಟಿ ಭಾರತ ಬಹಳ ಸ್ಟ್ರಾಂಗ್ ಇದೆ ರೀ, ಫೈನಾನ್ಶಿಯಲಿ ಬಹಳ ಸ್ಟ್ರಾಂಗ್ ಇದೆ. ಏನೇ ಎಲ್ಲ ಅಯ್ಯೋ, ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಗೆಲ್ಲ ಕೋಟ್ಯಾಂತರ ರೂಪಾಯಿ ಮನ್ನಾ ಮಾಡ್ತಾವ್ರೆ, ಕೊಡ್ಲಿ ಬಿಡಿ ಬಡವ್ರಿಗೆಲ್ಲ. ಆಮೇಲೆ ಯುವ ಬೆಳಕು, ಇದಕ್ಕೂ 1 ಲಕ್ಷ ವೇತನ ಯುವಕರಿಗೆ. ವಿದ್ಯಾ ಯಾರಿಗೆ, ಎಂಪ್ಲಾಯ್ಮೆಂಟ್ ಹ್ಯಾಸ್ ಬಿಕಮ್ ಎ ಬಿಗ್ ಬರ್ಡನ್. ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು, ಮೋರ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಈ ಗ್ಯಾರಂಟೀಸು, ಈಗ ತೆಲಂಗಾಣದಲ್ಲಿ ಗ್ಯಾರಂಟೀಸ್ ವರ್ಕೌಟ್ ಆಯಿತು, ಆಮೇಲೆ ಕರ್ನಾಟಕದಲ್ಲಿ ನೀವು ಗೆಲ್ಲೋದಕ್ಕೆ ಗ್ಯಾರಂಟಿ ಒನ್ ಆಫ್ ದ ರೀಸನ್ಸ್ ಹೌದು, ಮುಖ್ಯವಾಗಿ ರೀಸನ್ ಯಾವುದು ಅಂತಂದರೆ ನೀವು ಹೋರಾಟ ಮಾಡಿದ ರೀತಿ ಅದು. ನಾನು ಹೇಳ್ತೀನಿ ಕೇಳಿ, ಗ್ಯಾರಂಟಿ ಸೆಕೆಂಡ್ ತಗೊಳ್ತೀನಿ ನಾನು. ಫಸ್ಟ್ ರೀಸನ್ ನೀವು ಹೋರಾಟ ಮಾಡಿದ್ದು ಒಂದು ಬಿಗ್ ಬ್ಯಾಂಗ್ ಆಗಿ ಹೋರಾಟ ಮಾಡಿದ್ದು ನೀವು BJP ವಿರುದ್ಧ. ತೆಲಂಗಾಣದಲ್ಲಿ ವರ್ಕೌಟ್ ಆಯಿತು, ಇನ್ಫ್ಯಾಕ್ಟ್ ನೀವು ಅಲ್ಲೂ ಕೆಲಸ ಮಾಡ್ಕೊಂಬಂದ್ರಿ, ರೇವಂತ್ ರೆಡ್ಡಿ ಅವ್ರನ್ನ ಹೀಗಂದು ಬಂದ್ರಿ ನೀವು, ಆಯಿತಾ? ಬಟ್ ಈ ಹಿಂದಿ ಹಾರ್ಟ್ಲ್ಯಾಂಡಲ್ಲಿ ವರ್ಕೌಟ್ ಆಗಿಲ್ವಲ್ಲ, ಛತ್ತೀಸ್ಗಢ, ಮಧ್ಯಪ್ರದೇಶ, ಬೇರೆ ಬೇರೆ ಕಡೆಗಳಲ್ಲಿ, ರಾಜಸ್ಥಾನದಲ್ಲಿ ವರ್ಕೌಟ್ ಆಗಿಲ್ವಲ್ಲ, ಇದೇ ಗ್ಯಾರಂಟಿ ಅಲ್ಲೂ ಇತ್ತಲ್ಲ, ಏನಾದರೂ ವ್ಯತ್ಯಾಸ ಇದೆಯಾ ಅಲ್ಲಿ ಮತದಾರರ ಚಿಂತನೆಗೂ ಇಲ್ಲಿಗೂ ಏನಾದರೂ ವ್ಯತ್ಯಾಸ ಇದೆಯಾ? ಇಲ್ಲಿ ಗ್ಯಾರಂಟಿನ BJP ಕೊಡಲ್ಲ ಅಂತ ಹೇಳಿದ್ರು, ಪ್ರೈಮ್ ಮಿನಿಸ್ಟರ್ ವಿರೋಧ ಮಾಡಿದ್ರು. ತಿರ್ಗಿ ಅಲ್ಲೋಗಿ ಮಧ್ಯಪ್ರದೇಶದಲ್ಲಿ ಅಲ್ಲಿ ಗ್ಯಾರಂಟಿ ಬಗ್ಗೆ ಮಾತಾಡಿದ್ರು, ಅಲ್ಲಿ ಗ್ಯಾರಂಟಿ ಕೊಡೋಕೆ ಶುರು ಮಾಡ್ಬಿಟ್ರು. ಎನಿವೇ, ಒಂದೊಂದು ಸ್ಟೇಟ್ಗೂ ಒಂದೊಂದು ವ್ಯತ್ಯಾಸ ಇದೆ, ಅವರು ಹೋರಾಟ, ಅವ್ರ ಕತೆ ಅದೆಲ್ಲ ನಾನು ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ಡಿಸ್ಕಸ್ ಆ ವಿಚಾರ. ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಗ್ಯಾರಂಟಿ ಜನ ಒಪ್ಕೊಂಡಿದ್ದಾರೆ, ನಮ್ಮ ಮಾತು ಒಪ್ಕೊಂಡಿದ್ದಾರೆ, ನಮ್ಮ ಆಳ್ತ ಒಪ್ತಾ ಇದ್ದಾರೆ, ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ. ಈಗ BJP ಅವರು ಅದನ್ನ ತೆಗಿಬೇಕು ಅಂತ ಹೊರಟಿದ್ದಾರೆ. ಈಗ ನಿನ್ನೇನು ಎಲ್ಲ ಮಾತಾಡಿದ್ದಾರೆ, ಗ್ಯಾರಂಟಿ ಇಲ್ಲ ಅಂತ, ಸರ್ಕಾರ ಗ್ಯಾರಂಟಿ ಇಲ್ಲ ಅಂತೆಲ್ಲ ಮಾತಾಡಿದ್ದಾರೆ. ಅಂದ್ರೆ ಈ ಗ್ಯಾರಂಟಿ ಕೊಡಬಾರ್ದು ಅಂತ ದೇವೇಗೌಡರು ಪರೋಕ್ಷವಾಗಿ ಹೇಳಿದ್ದಾರೆ, BJP ಪರೋಕ್ಷವಾಗಿ ಈಗಾಗಲೇ ಮಾತಾಡ್ತಾ ಇದ್ದಾರೆ, ಮೋದಿ ಅವರು ಗ್ಯಾರಂಟಿಯಿಂದ ದೇಶ ನಾಶ ಆಗೋಗ್ತದೆ ಅಂತ ಕೂಡ ಮಾತಾಡಿದ್ದಾರೆ. ಆದ್ರೆ ಅವರು ಮಾತ್ರ ಮೋದಿ ಗ್ಯಾರಂಟಿ ಅಂತ ಹೇಳ್ತಾರೆ. ಮೋದಿ ಗ್ಯಾರಂಟಿ ಏನು, ಬದುಕಿಗೆ ಏನಾದ್ರು ಗ್ಯಾರಂಟಿ ಇದೆಯಾ ಹೇಳಿ? ಅವರು ಮೋದಿ ಗ್ಯಾರಂಟಿ ಅಂದ್ರೆ ಏನು ಅಂತಾರೆ, ಭರವಸೆ. ಮೋದಿ ಗ್ಯಾರಂಟಿ ಅಂದ್ರೆ ಉದ್ಯೋಗ, ಮೋದಿ ಗ್ಯಾರಂಟಿ ಅಂದ್ರೆ ಎಲ್ಲ ಉದ್ಯೋಗ. ನೀವು ಹೇಳ್ತಾ ಇದ್ರಲ್ಲ, ಜನ್ಧನ್ ಅಕೌಂಟ್ ಓಪನ್ ಮಾಡಿದ್ರು, 50 ಕೋಟಿ ಅಕೌಂಟ್ ಓಪನ್, ಕಪ್ಪು ಹಣ ಎಲ್ಲ ತಗೊಂಡ್ ಬಂದ್ಬಿಟ್ಟು 15 ಲಕ್ಷ ಹಾಕ್ತಿವಿ ಅಂತಂದ್ರು. ಬಂತಾ? ಅವ್ರು ಅದನ್ನ ಬೇರೆ ತರ ಹೇಳಿದ್ದು ಅಂತಾರಲ್ಲ ಸರ್, ನಾವ್ ಹೇಳಿದ್ದು ಕಪ್ಪು ಹಣ ಎಲ್ಲ ಬಂದ್ರೆ ಒಬ್ಬೊಬ್ಬರ ಅಕೌಂಟ್ಗೂ 15 ಲಕ್ಷ
ಹಾಕಬಹುದಾದಷ್ಟು ದುಡ್ಡು ಸಿಗುತ್ತೆ ಅನ್ನೋ ತರದಲ್ಲಿ ಹೇಳಿದ್ವಿ ಅಂತಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.